ಹಿಂದೇನೂ ನಾನು ಹೇಳಿದ್ದೆ, ನಿಜವಾಗ್ಲೂ ಅಂಬರೀಷ್ ಅಣ್ಣವ್ರ ಕೊನೆ ಚಿತ್ರ ಅಂತ ಹೇಳಬೇಕು ಅಂದಾಗಲೇ ಭಾಳ ದುಃಖ ಆಗ್ತದೆ. ಅವರು ಸೆಟ್ನಲ್ಲಿದ್ದಾಗ ಆಗ ನಿಮ್ಗೆ ಗೊತ್ತು, ಸಾಮಾನ್ಯವಾಗಿ ಅಂಬರೀಷ್ ಅಣ್ಣ ಇದ್ದರೆ ಅಲ್ಲಿ ಯಾವಾಗಲೂ ನಗು ಇರುತ್ತೆ, ಅಲ್ಲಿ ಸಂತೋಷ ಇರುತ್ತೆ, ಖುಷಿ ಇರುತ್ತೆ. ಆ ಸಂತೋಷ, ಖುಷಿ, ನಗು ಎಲ್ಲ ಈ ಕುರುಕ್ಷೇತ್ರ ಸೆಟ್ನಲ್ಲಿತ್ತು. ಒಂದು ವಿಷಯ ಏನು ಹೇಳ್ತಂದರೆ, ಅವ್ರು ಒಂದು ಸರಿ ಸೆಟ್ಟಿಗೆ ಬಂದುಬಿಟ್ರೆ ಅವ್ರು ಕೇಳೋರು ನನ್ನ, ನಾ ಅಣ್ಣ ಎಷ್ಟೊತ್ತಿಗೆ ಬರ್ಬೇಕು ಮರಿ, ಹೇಳು ಮರಿ ಅಂತ ಹೇಳೋ, ಅಣ್ಣ ನೀವು ಬಳಿ ಇಷ್ಟೊತ್ತಿಗೆ ಬನ್ನಿ ಅಂದ. ಸೊ ಅಷ್ಟೊತ್ತಿಗೆ ಅವ್ರು ಬಂದರೆ, ಬಂದ ತಕ್ಷಣ ಕೂತ್ಕೊಂಡು ಆ ಕೂತಿದ್ದ ಜಾಗದಲ್ಲಿ ಮೇಕಪ್ ಹಾಕ್ಕೊಂಡು ಎಲ್ಲ ಮೇಕಪ್ ಎಲ್ಲ ಹಾಕ್ಕೊಂಡು ರೆಡಿ, ದಾಡಿ ಎಲ್ಲ ಅಂಟಿಸ್ಕೊಂಡು ಕೂತ್ಬಿಟ್ರೆ ಶಾರ್ಟ್ ತೆಗೆಯೋವರೆಗೂ ಒನ್ ಬೈ ಒನ್, ಒಂದು ಶಾರ್ಟ್ 2D, ಒಂದು ಶಾರ್ಟ್ 3D ಅಂದ ತಕ್ಷಣ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇದು ಮಾಡೋರು. ಸೊ ಆ ಶಾರ್ಟ್ನೆಲ್ಲ ತೆಗೆದಾದ ನಂತರ ಬ್ರೇಕ್ ಟೈಮ್ ಬರೋದು, ಮಧ್ಯಾಹ್ನ 1-1.5 ಗಂಟೆ ಟೈಮಲ್ಲಿ ನಾವು ಬ್ರೇಕ್ ಟೈಮ್ ಆಗುತ್ತೆ. ಸೊ ಬ್ರೇಕ್ನ ನಾನು ಮಾಡಿದಾಗ ಅವ್ರ ಹಣ ಊಟ ಮಾಡಿ ಅಂದರೆ ಅವ್ರು ಸೆಟ್ಟಿದ್ದು ಎದ್ದು ಹೋಗ್ತಾನೆ ಇರಲಿಲ್ಲ. ನಮಗೆ ಭಾಳ ಕಷ್ಟ ಆಗೋದು, ಅಣ್ಣ ದಯವಿಟ್ಟು ನೀವು ಊಟ ಮಾಡಿಬಿಡಿ, ಮಟ ಮಾಡ್ಕೊಂಬಿಡಿ, ಇಲ್ಲ ಇಲ್ಲ ನಾನು ಮಾಡಲ್ಲ, ನಾನು ಸೆಟ್ಟಲ್ಲೇ ಕೂತಿರೋರು, ಅಣ್ಣ ಇಲ್ಲಿ ತರಿಸಲ್ಲ ಅಂದರೆ ಬೇಡ ಅನ್ನೋರು. ನಾವು ಪಕ್ಕದಲ್ಲೇ ಕೂತಿದ್ರೆ ನಮ್ಮನ್ನು ಓಡಿಸೋರು, ನೀನು ಹೋಗಿ ಊಟ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಶಾರ್ಟಿಗೆ ಬರ್ತಿಲ್ಲ, ನಾನು ಬರೋಲ್ಲ ಅನ್ನೋರು. ಸೊ ನಮ್ಮನ್ನು ಆಚೆ ಓಡಿಸಿ ನಮಗೆ ಊಟ ಮಾಡಿಸಿ, ಆನಂತರ ನಾವು ಸೆಟ್ಟಿಗೆ ಬಂದ ತಕ್ಷಣ ತಿರ್ಗಿ ಟೇಕ್ ಮಾಡಿದಾಗ ಟೇಕ್ ಮಾಡಿ ಅವ್ರ ಪೋರ್ಷನ್ ಮುಗಿಯೋವರೆಗೂ ಊಟಕ್ಕೆ ಕೂಡ ಸಹ ಹೋಗದೆ ಅಲ್ಲೇ ಸೆಟ್ಟಲ್ಲೇ ಕೂತ್ಕೊಂಡು ಅದು ಮುಗಿಸಿದ ಆವತ್ತಿನ ದಿವಸ ಆ ಸೀನ್ ಏನಿದೆಯೋ ಆ ಸೀನ ಮುಗಿಸಿ ಆನಂತರ ಊಟ ಮಾಡಿದಂಥ ವ್ಯಕ್ತಿ ಅಂಬರೀಷ್ ಅಣ್ಣ ಅವರು. ನಿಜವಾಗ್ಲು ಒಂದು ಭೀಷ್ಮಾಚಾರ್ಯರು ಅಂತ ನಾವು ಹೇಳ್ತೀವಿ, ಚಿತ್ರರಂಗದ ಭೀಷ್ಮಾಚಾರ್ಯರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಜವಾಗ್ಲೂ ಅವ್ರು ಇರಬೇಕಾಗಿತ್ತು ಈ ಸಿನಿಮಾನ ನೋಡಿದಾಗ. ಬಟ್ ಅಂದರೆ ಅವರು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ಆ ರೋಲಿಂಗ್ ಟೈಟ್ನಲ್ಲಿ ನೀವು ನೋಡ್ಬೋದು. ಅವರು ಅಂಬರೀಷ್ ಅಣ್ಣ ಅವರು ಸೆಟ್ನಲ್ಲಿದ್ದಾಗ ಆ ಒಂದು ರೋಲಿಂಗ್ ಟೈಟ್ನಲ್ಲಿ ಒಂದು ಮುನ್ರತ್ನಂ ಸರ್ ಅವರು ಹಾಕ್ಸಿದ್ದಾರೆ, ಅದು ತುಂಬ ಎಂಜಾಯ್ ಮಾಡಿದ್ದಾರೆ, ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರು. ಆಮೇಲೆ ಭಾಳ ಒಂದು ವಿಷಯ ಏನು ಅಂತಂದರೆ, ಸಿನಿಮಾ ಮುಗಿದಾಗ ಡಬ್ಬಿಂಗಿಗೆ ನಾವು ಎಲ್ಲ ರೆಡಿ ಆದ ನಂತರ ನಾವು ಡಬ್ಬಿಂಗನ್ನ ಪ್ರೊಡಕ್ಷನ್ ಸೈಡಿಂದ ನಾವು ಕರಿತೀವಿ, ಆಗ ಅಣ್ಣ ನೀವು ಬನ್ನಿ ಡಬ್ಬಿಂಗ್ಗೆ ಅಂತ. ಆದರೆ ಅದೇನಾಯಿತು ನಮಗಂತೂ ಗೊತ್ತಿಲ್ಲ. ಸಾರೆ ಅಂಬರೀಷ್ ಅಣ್ಣನೇ ಬಂದು ಏ ಡಬ್ಬಿಂಗ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅಣ್ಣ ಇಲ್ಲ ಪರವಾಗಿಲ್ಲ, ಅದೇ ಇಲ್ಲ ಮಾಡಿಬಿಡ್ತೀನಿ ಡಬ್ಬಿಂಗ್ ಅಂತೇಳಿ ಮುನ್ರತ್ನಮ್ಮವ್ರಿಗೆ ಫೋನ್ ಮಾಡಿ ಮುನ್ರತ್ನಮ್ಮವರು ರಾಕ್ಲೈನ್ ವೆಂಕಟೇಶ್ವರ್ಗೆ ಹೇಳಿ ಇಲ್ಲ ನಾನು ಡಬ್ಬಿಂಗ್ ಮಾಡಿಬಿಡ್ತೀನಿ ಮುಗಿಸ್ಬಿಡ್ತೀನಿ ಅಂತೇಳಿ. ಸೊ ಅವರು ಬಂದರು, ಡಬ್ಬಿಂಗನ್ನು ಮುಗಿಸಿದ್ರು. ಮುಗಿಸಿದ ನಂತರ ಆ ಥರ ಆಗಿದ್ದೆಲ್ಲ ತಮಗೆಲ್ಲ ಗೊತ್ತಿದೆ. ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ತನ್ನ ಕರ್ತವ್ಯನ ಮುಗಿಸ್ಬೇಕು ಅನ್ನೋದೇನೋ ಗೊತ್ತಿತ್ತ ಅಥವಾ ಏನು ಅನ್ನೋ ನನಗಂತೂ ಗೊತ್ತಿಲ್ಲ. ಈ ಚಿತ್ರಕ್ಕೆ ಅವರು ತುಂಬ ನ್ಯಾಯವನ್ನು ಒದಗಿಸಿದ್ದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವರು ಡಬ್ಬಿಂಗ್ ಮುಗಿಸಿರ್ತಕ್ಕಂಥದ್ದೇ ಅದೇ ಸಾಕ್ಷಿ. ಅವ್ರ ಆತ್ಮಸಾಕ್ಷಿಯಾಗಿ ಅವರು ಈ ಚಿತ್ರಕ್ಕೆ ಅವರು ಆಶೀರ್ವಾದ ಇದೆ ಈ ಚಿತ್ರಕ್ಕೆ ಅಂತ ನಾನು ಹೇಳ್ತೀನಿ. ನಾನು ಥ್ಯಾಂಕ್ ಯು ಸರ್.